ಹಾಯ್, ನಮಸ್ಕಾರ, ಕನ್ನಡ ಐಟೆಕ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಫ್ರೆಂಡ್ಸ್ ಅನ್ನೋರು ಈಗ ವಾಟ್ಸಪ್ಪಿಗೆ ಸ್ಟೇಟಸ್ ಹಾಕಿರ್ತಾರೆ, ಅದು ನಿಮಗೆ ಬೇಕಾಗಿರುತ್ತೆ. ನೀವು ಪ್ರತಿ ಬಾರಿ ಅವರಿಗೆ ಸ್ಟೇಟಸ್ ನನಗೆ ಕಳಿಸು ಅಂತೇಳಿ ಸೆಂಡ್ ಮಿ ಅಂತೇಳಿ ನೀವು ಅವರಿಗೆ ಮೆಸೇಜ್ ಕಳಿಸ್ಬೇಕಾಗುತ್ತೆ. ಆನಂತರ ಅವರು ಇತ್ತಲ್ಲ ನಿಮಗೆ ಕಳಿಸ್ತಾರೆ. ಅದರಲ್ಲಿ ಇಬ್ಬರದ್ದು ಟೈಮ್ ವೇಸ್ಟು, ಜೊತೆಗೆ ಇತ್ತಲ್ಲ ಫ್ರೆಂಡ್ಸ್ ನೆಟ್ ಕೂಡ ಅವ್ರದ್ದು ವೇಸ್ಟ್ ಆಗುತ್ತೆ. ಫ್ರೆಂಡ್ಸ್, ಈಗ ನಾನು ಸುಲಭವಾದ ಉಪಯೋಗ ಕೊಡ್ತೇನೆ. ಫ್ರೆಂಡ್ಸ್, ನೀವೀಗ ಯಾವ ಸ್ಟೇಟಸ್ ಬೇಕೋ ಅದನ್ನು ನೋಡಿರ್ತೀರ. ನೋಡಿದ್ಮೇಲೆ ಆನಂತರ ಫ್ರೆಂಡ್ಸ್, ನೀವು ನಿಮ್ಮ ಹತ್ರ ನಿಮ್ಮ ಮೊಬೈಲ್ನಲ್ಲಿ MX ಪ್ಲೇಯರ್ ಇದ್ದೇ ಇರುತ್ತೆ. ಆನಂತರ MX ಪ್ಲೇಯರ್ನ ಓಪನ್ ಮಾಡಿಕೊಂಡು ಆನಂತರ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ನೋಡ್ಬೋದು, ಇಲ್ಲಿ ಮೇಲ್ಗಡೆ ನೋಡ್ಬೋದು ಫ್ರೆಂಡ್ಸ್, ಸೇವ್ ವಾಟ್ಸಪ್ ಸ್ಟೇಟಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ನೀವು ನೋಡಿರೋ ಸ್ಟೇಟಸ್ಸು ಇಲ್ಲಿ ಬಂದಿರುತ್ತೆ. ಆನಂತರ ಫ್ರೆಂಡ್ಸ್ ಈಗ ಕ್ಲಿಕ್ ಮಾಡ್ಕೊಂಡು ಇದೇನ ಸ್ಟೇಟಸ್ ಅಂತ ನೋಡ್ಕೊಂಡು ಆನಂತರ ಫ್ರೆಂಡ್ಸ್ ಬೇಕಂದ್ರೆ ಇಲ್ಲಿ ಕಾಣ್ತಿರೋ ಸಿಂಬಲ್ ಡೌನ್ಲೋಡ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ಡೌನ್ಲೋಡ್ ಆಗ. ಆನಂತರ ಫ್ರೆಂಡ್ಸ್ ನೀವು ಈ ಥರ ಪಕ್ಕದಲ್ಲಿ ಸರಿಸ್ಬೇಕು. ಸರಿಸಿದ ಮೇಲೆ ಸೇವ್ಡ್ ಒಳಗೆ ಬರುತ್ತೆ. ಆನಂತರ ಫ್ರೆಂಡ್ಸ್ ಇದೆ ಕೆಳಗಡೆ ಶೇರ್ ಮಾರ್ಕ್ ಅಂತ ಇರುತ್ತೆ. ಶೇರ್ ಮಾರ್ಕ್ ಅಂದಮೇಲೆ ಫ್ರೆಂಡ್ಸ್ ನಿಮಗೆ ವಾಟ್ಸಪ್ ಬೇಕಾ ಅಥವಾ ಎಲ್ಲಿ ಬೇಕೋ ಅಲ್ಲಿಗೆ ನೀವು ಶೇರ್ ಮಾಡ್ಕೋಬೋದು. ಅಥವಾ ಫ್ರೆಂಡ್ಸ್ ನಿಮಗೆ ಈಗ ನಿಮ್ಮ ಸ್ಟೋರೇಜ್ನಲ್ಲಿ ಸೇವ್ ಆಗಬೇಕಂದ್ರೆ ಕಾಪಿ ಟು ಸ್ಟೋರೇಜ್ ಗ್ಯಾಲ್ರಿ ಏನಾರ ಕೊಟ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟ, ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್.